ವೆಲ್ಕಮ್ ತಿಳಿ ಕನ್ನಡ 5ನೇ ತರಗತಿ ಪದ್ಯ 11 ಉದಯರಾಗ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು. ರವಿ ಮೂಡಿದ ತಕ್ಷಣ, ರವಿ ಅಂದ್ರೆ ಸೂರ್ಯ, ಸೂರ್ಯ ಬಂದ ತಕ್ಷಣ ಕತ್ಲು ತಂತಾನೆ ಹೊರಟು ಹೋಗ್ತದೆ, ಅಂದ್ರೆ ಹೊಡೆದೋಡಿಸ್ಬಿಡ್ತಾನೆ ಕತ್ಲನ್ನಂತೆ. ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು ಅಂತ ಅರ್ಥ. ಇಲ್ಲಿ ಸೂರ್ಯ ಉದಯ ಆಗ್ಬೇಕಾದ್ರೆ ಆಕಾಶ ಎಲ್ಲ ಕೆಂಪಾಗಿರ್ತದೆ. ಅದನ್ನ ಅವ್ರು ಹೆಂಗ್ ವರ್ಣನೆ ಮಾಡ್ಲಿಕ್ಕೆ ಅಂದ್ರೆ, ನೆತ್ತರು ಅಂದ್ರೆ ರಕ್ತ, ರಕ್ತದ ಗತೆ ಕಾಣ್ತದೆ. ರಕ್ತದ ಗತೆ ಯಾಕೆ ಕಾಣ್ತದೆ, ಕತ್ತಲಿನ ಜೋಡಿ ಫೈಟಿಂಗ್ ಮಾಡಿರ್ತಾನ, ಅದಕ್ಕೆಲ್ಲ ರಕ್ತ ಚೆಲ್ಲಿರ್ತದೆ ಅಂತ ಹೇಳಿ ಆ ರೀತಿ ಕವಿಯ ಕಲ್ಪನೆ ಇದು. ಮಾಡುವನು ಕುಣಿದಾಡುವನು, ಕುಣಿದಾಡ್ತಾನ ಆತ ಅಂತ. ಬಂಗಾರದ ಚೆಲು ಬಿಸಿಲ ಕಿರೀಟದ, ಶೃಂಗಾರದ ತಲೆ ಎತ್ತುವನು. ರವಿ ಮೂಡಿ ಬರ್ತಾನೆ, ಮೇಲ್ ಬಂದಂಗ ಬಂದಂಗ ಏನಾಗ್ತದ, ಬಿಸಿಲು ಜಾಸ್ತಿ ಆಗೋದು ಹೋಗ್ತದೆ. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು. ಎಲ್ಲಾ ಗಿಡಗಳಿಗೂ ಸೂರ್ಯನ ಬೆಳಕು ಬಂದ ತಕ್ಷಣ ಹೊಳಿಲಿಕ್ಕೆ ಶುರು ಆಗ್ತವ. ಮಾಡಿನ ಹುಲ್ಲಲ್ಲಿ ಚಿನ್ನದ ಗರಿಯನು ಎಳೆಯುವನು. ಮಾಡಿನ ಹುಲ್ಲಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಷೆಗಳು ಆಡು ಭಾಷೆಗಳು ಮೋಡ ಮಾಡಿನ ಅಂತಂದ್ರೆ, ಇಲ್ಲ ಅಂತಂದ್ರೆ ಮಾಡು ಅಂದ್ರೆ ಛಾವಣಿ ಅಂತ ಅರ್ಥ. ಹುಲ್ಲಲ್ಲಿ ಚಿನ್ನದ ಗರೆಯನು ಎಳೆಯುವನು. ಹುಲ್ಲಿನ ಒಳಗೆ ಏನಾಗ್ತದ, ಬಂಗಾರದ ಎಳೆ ಎಳೆದಂಗೆ ಕಾಣಿಸ್ತದ. ಕೂಡಲ ಕೋಣೆಯ ಕತ್ತಲೆ ಕೊಳೆಯನು, ಕತ್ತಲೆ ಕತ್ತಲೆ ಕೋಣೆಯೊಳಗಿಂದ ಕೊಳೆ ಏನಿರ್ತದಲ್ಲ ತೊಳೆಯುವನು, ಅದೆಲ್ಲ ಹೊಡೆದು ಹಾಕ್ಬಿಡ್ತಾನೆ. ಬೆಳಕು ಬಂದ ತಕ್ಷಣ ಎಲ್ಲ ಕಡೆ ಶುಭ್ರ ಆಗ್ಬಿಡ್ತದೆ. ರವಿ ಹೊಳೆಯುವನು, ಎಲ್ಲ ಕಡೆ ಶೈನಿಂಗ್ ಆಗಿ ಹೊಳಿತಿರ್ತದ. ಏರುವನು ರವಿ ಏರುವನು, ರವಿ ಮೇಲೆ ಏರ್ದಂಗೆ ಏರ್ದಂಗೆ. ಬಾನುಳು ಸಣ್ಣಗೆ ತೋರುವನು, ಆಕಾಶದೊಳಗೆ ಸಣ್ಣಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಸೂರ್ಯ ನೆತ್ತಿ ಮೇಲೆ ಬಂದ ಸೂರ್ಯ ಸಣ್ಣವರ್ತಾನೆ. ಅದೇ ತರ ನಾವು ಯಾವ ಎತ್ತರ ಸ್ಥಾನಕ್ಕೆ ಬೆಳೆದ್ರೆ ಅಂತಂದ್ರೆ ಅವಾಗ ಸಣ್ಣವರಾಗ್ಬೇಕು ನಾವು, ದೊಡ್ಡವರಂತ ಅಹಂಕಾರ ಬರಬಾರ್ದು. ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನ್ನು ಸಾರುವನು. ಸೂರ್ಯನಿಂದ ತಿಳ್ಕೋಬೇಕು, ಮೇಲೆ ಏರ್ದಂಗೆ ಏರ್ದಂಗೆ ಸೂರ್ಯನದು ಆಕಾರ ಸಣ್ಣದಾಗುತ್ತೆ ಹೋಗ್ತದೆ. ಹಂಗೆ ಮನುಷ್ಯ ಬೆಳೆದಂಗೆ 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 ನಾವು ಚಿಕ್ಕವರು ಅಂತ ಭಾವನೆ ಅವರಲ್ಲಿ ಬರಬೇಕು. ಅವಾಗೇನೆ ಅವರು ವಿನಯದಿಂದ ಇದ್ದಾಗ ಮಾತ್ರ ಅವರು ಇನ್ನೂ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಕೃತಿಕಾರರ ಪರಿಚಯ. ಪಂಜೆ ಮಂಗೇಶ್ ರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಗ್ರಾಮದವರು. ಇವರು 24ನೇ ಫೆಬ್ರವರಿ 1874ರಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯ ನವೋದಯ ಕಾಲದ ಕವಿಗಳು, ಹಾಗೆ ಶ್ರೇಷ್ಠ ಶಿಕ್ಷಕರು ಆಗಿದ್ದರು. ಇವರು ಉತ್ತರಿ ಹಾಡು, ತೆಂಕಣ ಗಾಳಿಯಾಟ, ನಾಗರ ಹಾವು, ಕೊಕ್ಕೊಕ್ಕೋ ಕೋಳಿ, ಗುಡುಗುಡು ಗುಮಟದೇವ, ಕೋಟಿ ಚೆನ್ನಯ್ಯ, ಇಲಿಗಳ ಥಕಥಲಿ ಇತ್ಯಾದಿ ಮಕ್ಕಳ ಸಾಹಿತ್ಯ ರಚಿಸಿದ್ದಾರೆ. ಇವರು 1934ರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 1937 ಅಕ್ಟೋಬರ್ 25ರಂದು ದೈವಾಧೀನರಾದರು. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.